ಸ್ವಾತಂತ್ರ್ಯ ಸಂಗ್ರಾಮದ ಸಿಂಹಗರ್ಜನೆ. ಎಷ್ಟೋ ಜನ ಮಹಾತ್ಮರು, ಧೀಮಂತ ನಾಯಕರು, ಅಪ್ರತಿಮ ದೇಶಭಕ್ತರು, ಕೆಚ್ಚೆದೆಯ ಬಿಚ್ಚೆದೆಯ ವೀರಾದಿ ವೀರರು ಈ ಆಂದೋಲನದಲ್ಲಿ ತಮ್ಮ ತನು ಮನ ಧನಗಳನ್ನು ಅರ್ಪಿಸಿ ಹೋರಾಡಿ ಸೆರೆಮನೆಗೆ ಹೋದರು. ಅಂತಹ ಹುತಾತ್ಮ ನಾಯಕರನ್ನ ನಾವು ಸ್ಮರಿಸದೆ ಹೋದರೆ ಭಾರತ ಮಾತೆಗೆ ಜೈ ಕರ್ನಾಟಕ ಮಾತೆ. ಮಹಾತ್ಮರಿಗೆ ಮಾಲೆ ಹಾಕೋಣ. ಬನ್ನಿ ಸರ್, ಬನ್ನಿ, ಹೋಗಿ ಸರ್. ಸರಿ, ಈ ಶುಭ ಸಂದರ್ಭದಲ್ಲಿ ನಾವೆಲ್ಲ ಆ ಮಹನೀಯರಿಗೆ ನಮ್ಮ ನಮನ ಸಲ್ಲಿಸ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಮುಂದೆ ಮಾತಾಡ್ತಾರೆ ಮೋರಿ ಮಂಡಳಿ ಅಧ್ಯಕ್ಷರ. ಹಾಕೊಳ್ರಿ, ಸುಸ್ತಾಗಿದ್ದಾರೆ, ಕೂತ್ಕೊಳ್ರಿ. ನೋಡಿ, ನಾನೊಬ್ಬ ಸಾಧಾರಣ ಕೋಟ್ಯಾಧಿಪತಿ. ನಮ್ ಕ್ಯಾಪ್ಟನ್, ಒಂದು ದಿನಕ್ಕೆ ನನಗ್ ಸಿಗೋ ಲಾಭ ಎಷ್ಟು ಗೊತ್ತಾ? 999,099 ಓ ಬಾಟ ರೇಟ್. ಕರೆಕ್ಟ್ ಮೈ ಫ್ರೆಂಡ್. ನಾನು ಬಿಸ್ನೆಸ್ ಸಲುವಾಗಿ ಅಮೆರಿಕ, ಹಾಂಗ್ಕಾಂಗ್, ಸಿಂಗಾಪುರ್, ಆಸ್ಟ್ರೇಲಿಯಾ, ಜರ್ಮನಿ ವಾರಕ್ ಮೂರ್ ಸಲ ವಿಮಾನದಲ್ಲಿ ಹಾರ್ತಾ ಇರ್ತೀನಿ. ಈ ಪರದೇಶಗಳಿಗೆ ಹೋಗುವಾಗ ಈ ವಿದೇಶಿ ಬಟ್ಟೆಗಳನ್ನ ನಾನು ಹಾಕೊಂಡು ಹೋಗ್ತಾ ಇರ್ಲಿಲ್ಲ. ಸಭಿಕರೆ, ಈ ವಿದೇಶಿ ಬಟ್ಟೆಗಳನ್ನ ನೀವು ಯಾಕೆ ಹಾಕೊಂಡಿದ್ದೀರಿ ಅಂತ ನೀವು ಕೇಳಬಹುದು. ಕೇಳಬೇಕಾದ್ದೆ, ನಿಮ್ಗೆ ಸ್ವಾತಂತ್ರ್ಯ ಇದೆ, ಕೇಳಿ. ಆದ್ರೆ ಇದು ನಾನು ಉದಾಹರಣೆಗೋಸ್ಕರ ನಿಮ್ಗೆ ತೋರ್ಸಕ್ ಹಾಕೊಂಡಿರೋದು. ಸೊ ಐ ಡೋಂಟ್ ವಾಂಟ್ ದಿಸ್ ಶರ್ಟ್. ಈ ಶರ್ಟ್ ಬೇಡ, ಈ ಕಾಲು ಹಾಕೊಂಡಿರೋ ಶೂರು ಬೇಡ. ಕ್ಯಾಚ್ ಇಟ್, ಕ್ಯಾಚ್ ಇಟ್. ಈ ಮಿಕ್ಸರ್ ಯಾವ ದೇಶದ ಗೊತ್ತಿಲ್ಲ, ಆದ್ರೂ ಬೇಡ. ಅಯ್ಯಯ್ಯೋ, ಯಾರಾದ್ರೂ ಕಾಪಾಡಿ ಆ ಯಪ್ಪ ಹುಚ್ಚ. ಅಯ್ಯೋ ಅಯ್ಯೋ, ಫಾರಿನ್ ರಿಟರ್ನ್ ಆಗೋಯ್ತು. ಅಯ್ಯೋ.